ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಿ ವಿವಾದ ಹೇಳ್ಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರ ಈಗ ಮತ್ತೊಂದು ವಿವಾದದಲ್ಲಿದೆ. ಮುಸ್ಲಿಂ ಮತಗಳ ಓಲೈಕೆಗಾಗಿ ಮುಸ್ಲಿಂ ರಾಜ ಉತ್ಸವ ಆಚರಣೆಗೆ ಡಿಸೈಡ್ ಮಾಡಿದೆ. ಬಹುಮನಿ ಸುಲ್ತಾನರ ಉತ್ಸವ ಆಚರಣೆಗೆ ಮುಂದಾಗಿದೆ. ಆದರೆ ಈ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರಿಗೂ ಮಾಹಿತಿ ಇಲ್ಲವಂತೆ. ನಿಗದಿಯಂತೆ ಮಾರ್ಚ್ 6ಕ್ಕೆ ಬಹುಮನಿ ಉತ್ಸವ ನಡೆದೇ ನಡೆಯುತ್ತೆ. ಉತ್ಸವ ಆಚರಣೆಯಿಂದ ವಿದ್ಯಾರ್ಥಿಗಳಿಗೆ ಇತಿಹಾಸ ತಿಳಿಯುತ್ತೆ. ಚುನಾವಣಾ ದೃಷ್ಟಿಯಿಂದ ಕಾರ್ಯಕ್ರಮ ಆಯೋಜಿಸಿಲ್ಲ ಅಂತ ಕಲಬುರಗಿ ಉಸ್ತುವಾರಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಆದರೆ ಬೆಂಗಳೂರಲ್ಲಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ಬಹಮನಿ ಸುಲ್ತಾನರ ಉತ್ಸವವನ್ನ ಸರ್ಕಾರ ಕಂಡಕ್ಟ್ ಮಾಡ್ತಾ ಇಲ್ಲ, ಬೇಕಾದ್ರೆ ಸಚಿವರನ್ನೇ ಕೇಳಿ ಅಂತ ತಿರುಗೇಟು ಕೊಟ್ರು. ಉಡುಪಿಯ ಬ್ರಹ್ಮಾವರದಲ್ಲಿ ಮಾತನಾಡಿದಂತಹ ಕಾಗೋಡು ತಿಮ್ಮಪ್ಪ ಬಹಮನಿ ಸುಲ್ತಾನ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ನೋಡಿ ಎಷ್ಟು ದುರ್ದೈವ ಅಂತಂದ್ರೆ, ಒಂದು ಭಾವೈಕ್ಯತೆಯನ್ನು ಮೂಡಿಸ್ಲಿಕ್ಕೆ ನಮ್ಮ ಇತಿಹಾಸ ನಮ್ಮ ಯುವಕರಿಗೆ ನಾವು ತಿಳಿಸಕ್ ಹೊಂಟ್ರೆ ಇದಕ್ಕೆ ರಾಜಕೀಯ ಲೇಪವನ್ನು ಕೊಡ್ತಾ ಇದ್ದಾರೆ. ಚುನಾವಣಾ ಒಂದು ದೃಷ್ಟಿಯಿಂದ ಅವ್ರು ಇದಕ್ಕೇನಂದ್ರೆ ಇವ್ರು ಉತ್ಸವ ಮಾಡ್ತಾ ಇದ್ರು, ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಇವರಿಗೆಲ್ಲ ಬುದ್ಧಿ ಭ್ರಮೆ ಆಗಿದೆ. ರಾಷ್ಟ್ರಕೂಟ ಆ್ಯಂಡ್ ಬಾಮನಿ ಉತ್ಸವ ಮಾಡ್ತಾ ಇದ್ದೀವಿ ನಾವಂದ್ವು, 2 ದಿವಸ ರಾಷ್ಟ್ರಕೂಟ, ಒಂದಿನ ಬಾಮನಿ ಉತ್ಸವ. ಅಂದ್ರೆ ರಾಷ್ಟ್ರಕೂಟ ಹೆಸರು ಇರಬೇಕು, ಬಾಮನಿ ಇರಬಾರ್ದ? ಬಹುಮನಿ ಸುಲ್ತಾನರ ಉತ್ಸವ ಎಲ್ಲಿ ಮಾಡ್ತಾ ಇದ್ರು? ಬಿಜಾಪುರದಲ್ಲಿ ಸರ್. ಯಾರು? ಮಳಕೇಡ ಮತ್ತೆ ರಾಷ್ಟ್ರಕೂಟ ಉತ್ಸವ. ನಂಗೆ ಗೊತ್ತಿಲ್ಲ, ಅದು ನಂಗೆ ಗೊತ್ತಿಲ್ಲ ಸರ್. 30 ಕೋಟಿ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ತಿದಾರಲ್ಲ ಸರ್. ಇಲ್ಲಪ್ಪ, ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲರಿ, ಐ ಡು ನಾಟ್ ನೋ. ನೀವೇ ನಂಗೆ ಸುದ್ದಿ. ಶರಣ್ ಪ್ರಕಾಶ್ ಪಾಟೀಲ್ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದಾರೆ ಸರ್. ಏನೋ ಗೊತ್ತಿಲ್ಲ, ಕೇಳಿ ನೋಡ್ತೀನಿ. ಈಗ ನೋಡಮ್ಮ, ನಾನು ಆಗ ಹುಟ್ಟಿರಲಿಲ್ಲ, ನೀವು ಹುಟ್ಟಿರಲಿಲ್ಲ. ಚರಿತ್ರೆ ಬರೆದವ್ರು ಯಾರು ಹೆಂಗೆ ಬರೆದಾರೋ ನನಗೂ ಗೊತ್ತಿಲ್ಲ. ಆಯಾ ಕಾಲಕ್ಕೆ ಹೋಗೋದು. ಈಗ ನಮ್ಮ ಕುವೆಂಪುರು ಇದ್ದಾರೆ, ನಾಡಗೀತೆಯನ್ನು ಬರೆದರು. ಇನ್ನೊಬ್ಬ ಯಾವನೋ ಬರೀತಾನೆ, ಮತ್ತೊಂದು ಥರ ಬರೀತಾನೆ. ಪ್ರತಿಯೊಂದು ಆ ಕಾಲದಲ್ಲಿ ಅವರವರು ರಾಜ್ಯವನ್ನು ಅವರವರ ಸಾರ್ವಭೌಮತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ರಕ್ಷಿಸ್ಕೊಳ್ಳೋದಕ್ಕೆ ಅವ್ರದೇ ಆದಂಥ ನೀತಿಯನ್ನು ಅನುಸರಿಸ್ಕೊಂಡು ಬರ್ತಾಯಿದ್ರು.